ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಅಪ್ಪನ ಕರ್ಕೊಂಡು ನಾನು ಬೆಂಗಳೂರು ಒಂಗೆ ಹೋಗ್ತಾ ಇದ್ದೀವಿ ನಾಗರಬಾವಿ ಹತ್ರ ಅಲ್ಲಿ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕಬೇಕು ಅಂತ ಹೇಳ್ತಾ ಇದ್ರು ತಾತ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಸೂರಿ ಹಿಂದೆ ಅಪ್ಪ ಕುತ್ಕೊಂಡಿದ್ದಾರೆ ಗಾಡಿಲೇ ಹೋಗಬಹುದಾಗಿತ್ತು ಮೂರು ಜನ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಕಾರಲ್ಲೇ ಹೋಗ್ತಾ ಇದೀವಿ ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಏನು ಬಿಸಿಲಿದೆ ಅಲ್ವಾ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡ್ತಾ ಇದ್ದೀರಾ ಬಿಸಿಲು ಬಂದಾಗ ಎಷ್ಟು ಬಿಸಿಲು ಹೊಡಿತಿದೆ ನೋಡಪ್ಪ ಅಂತೀವಿ ಅದೇ ಬಿಸಿಲು ಇಲ್ಲದೆ ಇದ್ದಾಗ ಅಯ್ಯೋ ಬಿಸಿಲೇ ಇಲ್ಲ ಅಂತ ಅಂತೀವಿ ಅದೇ ಮಳೆ ಬಂದಾಗ ಮಳೆ ಬರ್ತಿದೆಯಲ್ಲಪ್ಪ ಅಂತೀವಿ ಮಳೆ ಬರದೇ ಇದ್ದಾಗ ಅಯ್ಯೋ ಮಳೆನೇ ಬಂದಿಲ್ವಲ್ಲಪ್ಪ ಅಂತ ಅಂತೀವಿ ಇದ್ರೂ ವೆದರು ಪ್ರಾಬ್ಲಮ್ಮೇ ಅಲ್ವಾ ಇವಾಗ ಹೊರಟಿದ್ದೀವಿ ನೋಡೋಣ ಬನ್ನಿ ಬ್ಯಾಂಗ್ಳೂರ್ ಒನ್ ಹತ್ರ ಬಂದು ಇವಾಗ ಅಪ್ಪನ್ನ ಕುಂಡಿಸಿದ್ದೀನಿ ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅವ್ರನ್ನ ಕುಂಡಿಸಿದ್ದೀನಿ ನಾನು ಮತ್ತು ಸೂರಿ ನಿಂತ್ಕೊಂಡಿದ್ದೀವಿ ಎಲ್ಲರೂ ಕೂಡ ಇದ್ದರು ಹಾಗಾಗಿ ನಿಂತ್ಕೊಂಡಿದ್ದು ಇವಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ಇವಾಗ ಅಲ್ಲಿಂದ ಅಪ್ಪನ್ನ ಕರ್ಕೊಂಡು ಹೊರಟಿದ್ದೀವಿ ಬ್ಯಾಂಗ್ಳೂರು ಅನ್ನ ಹತ್ರ ಹೋಗಿದ್ದು ವಿಚಾರಿಸಿ ಮತ್ತೆ ಇವಾಗ ಅಪ್ಲಿಕೇಶನ್ ಹಾಕಿದ್ದೀವಿ ಅಮೌಂಟು ಇವಾಗ ಸದ್ಯಕ್ಕೆ ಆಗಲ್ಲ ಅದು ಟೈಮ್ ತಗೊಳ್ಳುತ್ತೆ ಮಾರ್ಚಿಗೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಹಾಗೆ ಕೇಳಿಕೊಂಡು ಇವಾಗ ನಾವು ಅಪ್ಪನ್ನ ಮನೆ ಹತ್ರ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ನನಗೇನು ಅಪ್ಪನ ಕಳಿಸೋದಕ್ಕೆ ಇಷ್ಟನೇ ಇಲ್ಲ ಆದರೆ ಏನು ಮಾಡೋದು ಅಲ್ಲಿ ಒಂದು ವಾರ ಇದ್ಬಿಟ್ಟು ಬರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ ಯಾಕೆಂದರೆ ನಮ್ಮಮ್ಮ ಎಲ್ಲ ಕೇಳ್ತಾ ಇದ್ರು ಅಪ್ಪನ್ನ ಹಾಗಾಗಿ ಅವ್ರಿಗೂ ಬೇಜಾರಾಗುತ್ತಲ್ವಾ ಅಪ್ಪ ಇಲ್ಲ ಅಂತಂದರೆ ಅದಕ್ಕೆ ಅಲ್ಲೊಂದು ವಾರ ಇದ್ಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಅಪ್ಪನ್ನ ಕರ್ಕೊಂಬರ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಪ್ಪನ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಇವಾಗ ಮನೆ ಹತ್ರ ಹೋಗೋಣ ಬನ್ನಿ ಅಪ್ಪನ ಕರ್ಕೊಂಬಂದು ಮನೇಲಿ ಬಿಟ್ಟಿದ್ದೀವಿ ಅಪ್ಪ ಅಂತಂದರೆ ಅಲ್ಲಿ ಇರೋರು ಆ ಕಡೆ ಕೂತ್ಕೊಂಡಿರೋರು ನಮ್ಮಪ್ಪ ಅಮ್ಮ ಇದರಲ್ಲ ಅವರ ಡ್ಯಾಡಿನ ನಾನು ಅಪ್ಪ ಅಂತಲೇ ಕರೆಯೋದು ನಮ್ಮ ತಾತನ ಅಪ್ಪ ಅಂತಲೇ ಕರೆಯೋದು ನೋಡಿ ಇವಾಗ ಕರ್ಕೊಂಬಂದುಬಿಟ್ಟಿದ್ದೀನಿ ಇವಾಗ ತಾನೇ ಅಪ್ಪನ ಬಿಟ್ಬಿಟ್ಟು ಹೊರಟಿದ್ದೀವಿ ತುಂಬ ಬೇಜಾರಾಗ್ತಿದೆ ನನಗಂತೂ ಅಪ್ಪನ ಬಿಟ್ಬಿಟ್ಟು ಹೋಗ್ತಾ ಇರೋದಕ್ಕೆ ಮನೇಲಿ ಇಂಥ ದೊಡ್ಡವರು ಇರಬೇಕಲ್ವಾ ಅವರಿದ್ದಾಗ ತುಂಬ ಖುಷಿ ಖುಷಿಯಿಂದ ಇರ್ತಿದ್ದು ಯಾವಾಗ್ಲೂ ಬಟ್ ಇವಾಗ ಮನೆಗೆ ಹೋದ್ಮೇಲೆ ಒಂಥರ ಏನೋ ಒಂಥರ ಬಿಕೋ ಅಂತ ಅನಿಸುತ್ತೆ ಯಾರಾದರೂ ಒಬ್ಬರು ಇಲ್ಲ ಅಂತ ಅಂದಾಗ ಮನೆ ಯಾವ ರೀತಿ ಅನಿಸುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಲ್ವಾ ಇವಾಗ ನಾನಾದ್ರೂ ಕೂಡ ಅದೇ ಥರನೇ ನನಗೂ ಬೇಜಾರಾಗುತ್ತೆ ಯಾವಾಗಲೂ ರೂಮಲ್ಲಿ ಕುತ್ಕೊಂಡಿರೋರು ರೂಮಲ್ಲಿ ಕುತ್ಕೊಂಡು ಮಾತಾಡೋರು ಏನಾದರೂ ಬೇಕು ಅಂತಂದ್ರೆಲ್ಲ ಕೇಳೋರು ಇವಾಗ ರೂಮ್ಗೆ ಹೋದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇನ್ನೂ ಒಂದು ವಾರವರೆಗೂ ಕಷ್ಟ ಆಗುತ್ತೆ ಏನು ಮಾಡೋದು ಇಲ್ಲೂ ಕೂಡ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ ಹಾಗಾಗಿ ಕರ್ಕೊಂಬಂದುಬಿಟ್ಟೆ ಇಲ್ಲಾಂದಿದ್ರೆ ಅಲ್ಲೇ ಇರಿಸ್ಕೊತಾ ಇದ್ದೆ ನೋಡೋಣ ನೆಕ್ಸ್ಟ್ ವೀಕು ಬರ್ತೀನಿ ಅಂತ ಹೇಳಿದ್ದಾರೆ ಕರ್ಕೊಂಡು ಹೋಗಬೇಕು ಬಂದರೆ ಕರ್ಕೊಂಡು ಹೋಗ್ತೀನಿ ಇವಾಗ ಏನಿಲ್ಲ ಫ್ರೆಂಡ್ಸ್ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಅಡುಗೆ ಮಾಡಬೇಕು ರೀತಿನ ಇನ್ನೂ ಸ್ಕೂಲಿಂದ ಕರ್ಕೊಬಂದಿಲ್ಲ ಹಾಗೆ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಆಮೇಲೆ ಮನೆಗೆ ಹೋಗಿ ಅಡುಗೆ ರೆಡಿ ಮಾಡಬೇಕು ಸ್ಕೂಲಿಂದ ಇವಾಗ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನೋಡಿ ರೀತಿ ಯಾವ ರೀತಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅಂತ ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಂತ ಕಾರಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇವಾಗ ಮನೆಗೆ ಬಂದಿದ್ದೀನಿ ಒಂದು 5 ನಿಮಿಷ ಕುತ್ಕೋತೀನಪ್ಪ ಅಯ್ಯಪ್ಪ ಈಗ ಮನೆಗೆ ಬಂದು ಕುತ್ಕೊಂಡೆ ಅಡುಗೆ ಮಾಡಬೇಕು ಇವಾಗ ಏನು ಮಾಡೋದು ನಮ್ಮ ಮಾವ ನೋಡಿ ಚೆನ್ನಾಗಿ ಬೆಳಬೆಳಗ್ಗೆ ನಿದ್ದೆ ಮಾಡೋರೆ ಮಧ್ಯಾಹ್ನವರೆಗೂ ಹಾಂ ಏನು ಮಾಡ್ತೀರಿ ಮಾವ ಕರೆಂಟ್ ಹೊಟ್ಟೋಯ್ತು ಮಲಿಕಡೆ ಕರೆಂಟ್ ಹೊಟ್ಟೋಯ್ತಂತೆ ಟಿ ವಿ ನೋಡ್ತೀರಂತೆ ಕರೆಂಟ್ ಹೋಗ್ಬಿಟ್ಟೈತೆ ಅಂತ ಮಲಿಕೊಂಬಿಟ್ರಂತೆ ಅಡುಗೆ ಗಿಡಿಗೆ ಮಾಡಬೇಕು ತಾನೆ ಮಗ ಸಸಿಗೆ ಮಾಡೋಣ ಏನ್ ಮಾಡ್ತೀರಾ ಏನು ಮಾಡೋದು ಹೊಟ್ಟೆ ಹಸಿತೈತೆ ಅಡುಗೆ ಮಾಡಿಕಿದ್ರೆ ಬಂದ್ಬಿಟ್ಟ ಮಾಡ್ತಿದ್ದು ತಾನೆ ಬೇಗ ಬತ್ತಿ ಅಂತ ನಡಿಗೆ ಆಗ್ಬೋದು
ಅಡುಗೆ ಎಲ್ಲ ಇವಾಗ ಹೋಗಿ ರೆಡಿ ಮಾಡೋಣ ಬೇಗ ಬೇಗನೆ. ಅಂದ್ರು ಏನಾದ್ರೂ ಮಾಡಬೇಕು ಅಡುಗೆ, ಅರ್ಜೆಂಟಿಗೆ ಏನಾಗುತ್ತೋ ಅದನ್ನು ಮಾಡ್ತೀನಿ. ಹೊಟ್ಟೆ ಬೇರೆ ಹಸಿತಾ ಇದೆ, ಬೇಗ ಹೋಗಿ ಅಡುಗೆ ಮಾಡೋಣ. ಇವಾಗ ಸ್ವಲ್ಪ ಅನ್ನ ಇದೆ, ಸ್ವಲ್ಪ ಇದೆ, ಇದೆ ಆಗುತ್ತೆ ಅಂತ ಹೇಳಿದ್ರು, ಅದನ್ನೇ ಬಿಸಿ ಇಟ್ಟಿದ್ದೀನಿ ಇವಾಗ. ಮತ್ತೆ ಇನ್ನೊಂದು ಕಡೆ ಇವಾಗ ಒಗ್ಗರಣೆ ಹಾಕೊಬೇಕು. ಕುಕ್ಕರ್ ಈ ಕಡೆಗೆ ಇಟ್ಬಿಡ್ತೀನಿ, ಈ ಕಡೆ ಬಾಂಡ್ಲಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಒಂದೇ ಒಂದು ಚೂರು ಕೊತ್ತಂಬರಿ, ಒಂದು ಮೂರು ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, ಮತ್ತೆ ಸ್ವಲ್ಪ ಕರಿಬೇವು, ಒಂದು ಅರ್ಧ ಮೊಸರಿದೆ ನೋಡಿ. ಇದರಲ್ಲಿ ಇವಾಗ ಒಗ್ಗರಣೆ ಮಾಡಿಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ. ಅರ್ಜೆಂಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೊಸರಿತ್ತು ಒಂದು ಅರ್ಧ ಪ್ಯಾಕೆಟು, ಅದಕ್ಕೆ ಮೊಸರು ಒಗ್ಗರಣೆ ಹಾಕ್ಬಿಡು ಅಂತ ಅಂದ್ಬಿಟ್ಟು ಸೂರಿ ಹೇಳಿದ್ರು. ಹಾಗಾಗಿ ಮೊಸರು ಒಗ್ಗರಣೆ ಮಾಡ್ತಾ ಇದ್ದೀನಿ ಇವಾಗ ನೋಡಿ. ಈರುಳ್ಳಿ, ಕೊತ್ತಂಬರಿ, ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಅಷ್ಟೇ, ಬೇರೆ ಏನು ಹಾಕ್ಕೊಳ್ಳೋಂಗೆ ಇಲ್ಲ ಇದಕ್ಕೆ ಒಗ್ಗರಣೆಗೆ. ನೋಡ್ತಾ ಇದ್ದೀರಾ, ಸ್ವಲ್ಪ ನೀರು ಹಾಕ್ಬಿಟ್ಟು ಆಫ್ ಮಾಡಿಬಿಡ್ಬೇಕು. ಅದು ಆರಿದ್ಮೇಲೆ ಮೊಸರು ಬಿಟ್ಕೊಬೇಕು. ಮೊಸರೆಲ್ಲ ಬಿಟ್ಟು ಇಕ್ಕಿದ್ದೀನಿ, ಇವಾಗ ಹೋಗಿ ಊಟಕ್ಕೆ ಕುತ್ಕೊಬೇಕು. ಬನ್ನಿ ಊಟಕ್ಕೆ ಕುತ್ಕೊಳ್ಳೋಣ ನೋಡಿ. ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ, ಸ್ವಲ್ಪ ಅನ್ನ ಇತ್ತು, ಅದೇ ಸಾಕಾಗುತ್ತೆ ಅಂತ ಹೇಳಿದ್ರಲ್ವಾ, ಹಾಗಾಗಿ ನೋಡಿ ಮೂರು ಜನಕ್ಕೂ ಅನ್ನ ಆಗುತ್ತೆ. ಮತ್ತೆ ಅನ್ನ ಮಾಡಿ ಮತ್ತೆ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ ನನಗೆ, ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಎದ್ದೊಳ್ಳೋಣ ಅಂತ ಎಲ್ಲರೂ ಕೂಡ ತಟ್ಟೆಗೆ ಊಟ ಹಾಕ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಬರೀ 5 ನಿಮಿಷದ್ದು ಮೊಸರು ಒಗ್ಗರಣೆ, ಹಾಗಾಗಿ ಅದನ್ನೇ ಮಾಡಿಕೊಂಡು ಇವಾಗ ಊಟ ಎಲ್ಲ ಮುಗಿಸ್ತಾ ಇದ್ದೀವಿ. ನಾನು ಮನೆಗೆ ಎಕ್ಸ್ಟ್ರಾ ಇರಲಿ ಅಂತ ತಂದಿದ್ದೀನಿ ಅಷ್ಟೇ. ನೋಡಿ ಇವಾಗ ಊಟ ಮಾಡ್ದು, ಆಲ್ರೆಡಿ ಒಂದ್ ಲಾಟ್ ಪಾತ್ರೆ ಬಿದ್ದಿದೆ, ಇವಾಗ ಹೋಗಿ ಪಾತ್ರೆ ತೊಳಿಬೇಕು. ಊಟ ಮಾಡ್ಬಿಟ್ಟು ಮಾವ ಅಂತೂ ನೋಡಿ ಹೆಂಗ್ ಕುತ್ಕೊಂಡವ್ರೆ ಇನ್ನ ಇಲ್ ನೋಡಿ ರೀತಿ, ಇವಳಂತೂ ಕೇಳಂಗೇ ಇಲ್ಲ. ಮೊಸರು ಸಿಕ್ಬಿಟ್ಟಿದೆ ಅಂತ ಮೊಸರು ಕುಡಿತಾನೆ ಅವಳೆ ಎತ್ಕೊಂಡು. ಇದು ರೆಸಿಪಿನ ನಾನು ಸಪ್ರೇಟ್ ಹಾಕ್ತಾ ಇದ್ದೀನಿ, ಇದು ಲೋಗನ ಸಪ್ರೇಟ್ ಹಾಕ್ತಾ ಇದ್ದೀನಿ. ಸೊ ಎರಡೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ರೂಮ್ ಎಲ್ಲ ಯಾಕೋ ಬೇಕೋ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಇಲ್ಲೇ ಕುತ್ಕೊಳ್ಳೋರು, ಇಲ್ಲೇ ಮಲಿಕೊಳ್ಳೋರು. ರೂಮಿಗೆ ಬಂದ್ರೇ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಯಾರಾದರೂ ಇದ್ಬಿಟ್ಟು ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ತುಂಬ ಬೇಜಾರಾಗ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ. ಯಾಕೋ ಏನು ಮಾಡೋಕ್ಕೂ ನನಗೆ ಮನಸ್ಸೇ ಬರ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ರೂಮೆಲ್ಲ ಖಾಲಿ ಹೊಡಿತಾ ಇದೆ. ಯಾವಾಗಲೂ ರೂಮಲ್ಲೇ ಇರೋರಲ್ವಾ, ಹಾಲಿಗೆ ಬರ್ತಾ ಇದ್ದಿದ್ದೆ ಸಂಜೆ ಟೈಮಲ್ಲಿ ಬಂದು ಕುತ್ಕೊಂಡು ಟಿ ವಿ ನೋಡೋರಷ್ಟೇ. ಅದು ಬಿಟ್ಟು ಯಾವಾಗಲೂ ರೂಮಲ್ಲೇ ಇರ್ತಾಯಿದ್ರು, ಟಿಫನು ಊಟ ಎಲ್ಲ ರೂಮ್ಗೆ ತೊಗೊಬಂದು ಕೊಡ್ತಾಯಿದ್ದೆ. ಆರಾಮಾಗೆ ತಿನ್ಕೊಂಡು ಆರಾಮಾಗೆ ಇರ್ತಾಯಿದ್ರು. ಇವತ್ತು ಅಮ್ಮನ ಮನೆಗೆ ಹೋಗಿರೋದಕ್ಕೆ ತುಂಬ ದುಃಖ ಆಗ್ತಾಯಿದೆ ನನಗಂತೂ, ಸಿಕ್ಕಾಪಟ್ಟೆ ಬೇಜಾರು ಆಗ್ತಾಯಿದೆ. ಒಂಥರ ರೂಮೆಲ್ಲ ಖಾಲಿ ಖಾಲಿ ಅಂತ ಅನಿಸುತ್ತೆ. ರೂಮ್ ಒಳಗಡೆ ಬರೋದಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. 2-3 ಸಲ ಅಪ್ಪ ಅಪ್ಪ ಅಂತ ಕರೆದಿದ್ದೀನಿ ಆಚೆಯಿಂದ. ಮತ್ತು ಟೀ ಮಾಡಬೇಕಾದ್ರೆ ಒಂದೊಂದು ಗ್ಲಾಸ್ ಜಾಸ್ತಿ ಕೊಡ್ತಾಯಿದ್ದೆ, ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕೊಡ್ತಾಯಿದ್ದೆ. ಹಾಗಾಗಿ ಆವಾಗಲೇ ಟೀ ಮಾಡಿದಾಗ ಹಾಗೆ ಅಪ್ಪಂಗೆ ಬೇಕಲ್ಲ ಅಂತ ಅಂದ್ಬಿಟ್ಟು ಮರೆತುಬಿಟ್ಟು ಅಪ್ಪ ಅಲ್ಲಿದ್ದಾರೆ, ಅದನ್ನು ಮರೆತುಬಿಟ್ಟು ನಾನು ಇಲ್ಲೇ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಟೀನ ಜಾಸ್ತಿ ಮಾಡಿಬಿಟ್ಟು ಒಂದು ಗ್ಲಾಸ್ ತೊಗೊಂಬಂದಿದ್ದೀನಿ ರೂಮ್ಗೆ. ನೋಡಿದ್ರೆ ಅಪ್ಪ ಇಲ್ಲ, ಅಪ್ಪ ಅಲ್ಗೋಗಿದ್ದಾರೆ. ನಾನು ಅದನ್ನು ಮರ್ತೇ ಬಿಟ್ಟಿದ್ದೀನಿ, ತುಂಬ ಬೇಜಾರಾಯಿತು ನನಗೆ. ಏನು ಮಾಡೋಕ್ಕಾಗಲ್ಲ, ಒಂದೆರಡು ದಿನ ಕಷ್ಟ ಆಗುತ್ತೆ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಮಕ್ಕಳನ್ನೆಲ್ಲ ಟ್ಯೂಷನಿಗೆ ಬಿಟ್ಬಿಟ್ಟು ಅಪ್ಪ ಇಲ್ಲಿ ಕುತ್ಕೊತಾ ಇದ್ರಲ್ವ, ಅದು ನೆನಪಾಯಿತು ಒಳಗಡೆ ಬಂದೆ. ಯಾಕೋ ನಂಗೆ ಸಿಕ್ಕಾಪಟ್ಟೆ ಇದ್ದಿದ್ದು ಬೇಜಾರಾಯಿತು ಮನಸ್ಸಿಗೆ. ಇವಾಗ ಇನ್ನೇನು ಇಲ್ಲ ಫ್ರೆಂಡ್ಸ್, ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಬಾಕಿ ಇದ್ದಾವೆ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಅದಾದಮೇಲೆ ಅಡುಗೆ ಎಲ್ಲ ಮಾಡಬೇಕು ಸಂಜೆಗೆ.
ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಪ್ಪ ಹೋಗಿರೋದ್ರಿಂದ ಏನು ಮಾಡೋದು ಏನು ಬಿಡೋದು ಏನು ಗೊತ್ತಾಗ್ತಾ ಇಲ್ಲ ನನಗೆ. ಅಡುಗೆ ಮಾಡೋಣ ಅಂತಂದರೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಇಷ್ಟೊತ್ತಿಗೆ ಅಪ್ಪ ಇರ್ತಿದ್ರಲ್ಲ ಅಂತ ಅವ್ರಿಗೋಸ್ಕರ ಬೇಗ ಹೋಗಿ ಅಡುಗೆ ಮಾಡಿ ಇಡ್ತಾ ಇದ್ದೆ. ಬೇಗ ಊಟ ಮಾಡ್ತಾರೆ, 8 ಗಂಟೆಗೆಲ್ಲ ಊಟ ಮಾಡ್ತಾಯಿದ್ರು. ಹಾಗಾಗಿ ಬೇಗ ಹೋಗಿ ಹೋಗಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಊಟ ಹಾಕ್ಬಿಡ್ತಾ ಇದ್ದೆ. ಇವತ್ತು ಅವ್ರು ಹೋಗಿರೋದಕ್ಕೆ ನನಗೆ ಅಡುಗೆ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನೋಡೋಣ, ಏನಾದರೂ ಒಂದು ಮಾಡೋಣ. ಬನ್ನಿ ಹೋಗೋಣ. ಕೋಸೆಲ್ಲ ಬೇಯಿಸಿ ಇಟ್ಟಿದೆ, ಹಾಗಾಗಿ ಇವಾಗ ಪಲ್ಯ ಮಾಡಬೇಕು. ಇವತ್ತು ಪಲ್ಯ ಮಾಡಿ ರಸಂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮಾವಂಗೂ ತುಂಬ ಇಷ್ಟ ರಸಮು ಮತ್ತು ಕೋಸು ಪಲ್ಯ ಅಂದರೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಅಕ್ಕಿ ಆರಿಸ್ಕೊತಾ ಇದ್ದೆ, ಸೊಸೈಟಿ ಅಕ್ಕಿನೇ. ಅಂಗಡಿ ಅಕ್ಕಿ ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ಅವ್ರಿಗೋಸ್ಕರ ನಾನು ಸೊಸೈಟಿ ಅಕ್ಕಿ ಹಾಕೋತೀನಿ ನೈಟ್ ಹೊತ್ತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಹಾಲಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ, ಸೂರ್ಯನೂ ಕೂತ್ಕೊಂಡಿದ್ದಾರೆ, ಮಾವ ಕೂತ್ಕೊಂಡಿದ್ದಾರೆ. ಲಾಡು ಕೇಳಿದ್ರು, ಹಾಗಾಗಿ ಲಾಡು ತೊಗೊಬಂದು ಕೊಟ್ಟೆ. ತುಂಬ ಚೆನ್ನಾಗಾಗಿದೆ ಲಾಡು, ಅಂತೂ ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಬೋದು. ಸೂರಿ ಫ್ರೀ ಆಗಿದ್ದಾಗಷ್ಟೇ ನಾನು ರೆಸಿಪಿನ ಕೇಳ್ತೀನಿ. ಯಾಕೆ ಅಂತಂದರೆ ಅವರು ಕೂಡ ಗಾಡಿ ಓಡಿಸ್ಬಿಟ್ಟು ಬಂದಿರ್ತಾರಲ್ಲ, ತುಂಬ ಟಯರ್ಡಾಗಿರುತ್ತೆ, ಹಾಗಾಗಿ ನಾನೇನು ಅಷ್ಟ ಕೇಳಲ್ಲ. ಮತ್ತು ಇನ್ನೊಂದು ಕಡೆ ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ರಸಮ್ಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ. ಎರಡೂ ಕೂಡ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಕೆಲವರಿಗೆ ನಾವು ಎಷ್ಟು ಚೆನ್ನಾಗಿದ್ರೂ ಅವ್ರಿಗೆ ಇಷ್ಟ ಆಗಲ್ಲ, ಯಾಕೆಂದರೆ ಅವ್ರು ಹಂಗಿದ್ದಾರೆ ನಾವು ಹಿಂಗಿದ್ದೀವಿ ಅಂತ ಎಲ್ಲ ಮಾತಾಡ್ತಾರೆ. ಅದೆಲ್ಲ ತಪ್ಪು. ನೀವು ಕೂಡ ನಮ್ಮ ಥರ ಮುಂದೆ ಬಂದು ನಮ್ಮ ಥರನೇ ಚೆನ್ನಾಗಿ ಆಗಬೇಕು ಅಂತ ಬಯಸಬೇಕೇ ಹೊರತು, ಬೇರೆಯವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ ಅವ್ರ ಮೇಲೆ ನಾವು ಕೆಳಗೆ ಈ ಥರ ಎಲ್ಲ ಮಾತಾಡಬಾರ್ದು. ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಅನಿಸಿಕೆನ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು. ಯಾವತ್ತೇ ಆಗಲಿ ಒಬ್ಬರು ಚೆನ್ನಾಗಿದ್ದಾರೆ ಅಂತ ಅಂದರೆ ಅವ್ರನ್ನ ಚೆನ್ನಾಗಿದ್ದಾರಲ್ಲ ಅಂತ ಹಾರೈಸ್ಬೇಕೇ ಹೊರತು, ಅವ್ರು ಚೆನ್ನಾಗಾಗ್ಬಿಟ್ರು ನಾವು ಚೆನ್ನಾಗಿಲ್ಲ ಅಂತ ಈ ಥರ ಕುಂಕುಮಾತೆಲ್ಲ ಆಡಬಾರ್ದು. ಮತ್ತು ಇನ್ನೊಂದು ಏನಂತ ಅಂದರೆ, ನೀವು ಕೂಡ ಚೆನ್ನಾಗಾಗಿ ಮುಂದೆ ಬನ್ನಿ ಅಲ್ವಾ. ಅದು ಬಿಟ್ಟು ಬೇರೆಯವರೆಲ್ಲ ಆ ಥರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ಕೂಡ ಬೇರೆಯವ್ರನ್ನ ಅಣಗಿಸೋದಕ್ಕೆ ಹೋಗಬೇಡಿ. ದೇವರು ನಮ್ಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಖುಷಿ ಪಡಬೇಕು, ಅದಕ್ಕಿಂತ ಅತಿ ಆಸೆ ಪಡಬಾರ್ದು. ಅಡುಗೆ ಎಲ್ಲ ಆಯಿತು, ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು. ಇವಾಗ ಊಟ ಮಾಡೋದೊಂದೇ ಬಾಕಿ, ಹೋಗಿ ಊಟ ಕೂತ್ಕೊಳ್ಳೋಣ ಬನ್ನಿ. ಒಂದೊತ್ತು ಊಟಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಕೊಂಬಂದು ಏನೆಲ್ಲ ಕಷ್ಟಪಡ್ತೀವಿ. ಗಂಡಸರು ಹೊರಗಡೆ ಕಷ್ಟಪಟ್ಟು ದುಡ್ಕೊಂಬತ್ತಾರೆ, ಹೆಂಗಸರು ಮನೇಲಿದ್ದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಮಕ್ಕಳನ್ನ ಸಾಕಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಸುಮ್ಮನೆ ಏನಲ್ಲ, ತುಂಬಾ ಕಷ್ಟ ಇರುತ್ತೆ ಲೈಫು. ಆದರೆ ಒಂದೊತ್ತು ಊಟ ಮಾಡಬೇಕಾದ್ರೆ ನಮಗೆ ನೆಮ್ಮದಿ ಅನ್ನೋದಿರಬೇಕು. ಆ ನೆಮ್ಮದಿನೇ ಇಲ್ಲ ಅಂತಂದರೆ ನಮ್ಮ ಮನಸ್ಸು ಒಂಥರ ಏನೋ ಮನಸ್ಸಿಗೆ ಬೇಜಾರಾದಾಗ ಯಾವುದೇ ರೀತಿ ಊಟನೂ ಕೂಡ ಮಾಡೋದಕ್ಕಾಗಲ್ಲ. ಅದೇ ನಾವು ಖುಷಿ ಖುಷಿಯಿಂದ ಇದ್ದಾಗ ನೋಡಿ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಊಟ ಮಾಡ್ಬೋದು. ಈ ಒಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತೀವಲ್ವಾ. ಊಟ ಎಲ್ಲ ಮಾಡಿದೆಲ್ಲ ಆಯಿತು, ನಾನು ದೋಸೆಗೆ ಅಂತ ನೆನೆಸಿಕ್ಕಿದೆ, ಹಾಗಾಗಿ ಅದನ್ನು ಇವಾಗ ತೊಳಿತಾ ಇದ್ದೀನಿ. ಉದ್ದಿನ ಕಾಳು, ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು ಜಾಸ್ತಿ ಹಾಕ್ಕೊಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ ಅದು 1.5 ಗ್ಲಾಸ್ ಅಷ್ಟು ಉದ್ದಿನ ಕಾಳನ್ನ ಹಾಕ್ಕೊತೀನಿ, ಹಾಗಾಗಿ ಮಸಾಲೆ ದೋಸೆ ಬಂದಂಗೆ ಬರುತ್ತೆ. ನೀವು ಕೂಡ ಒಂದ್ಸಲ ಆ ರೀತಿ ಪ್ರಯತ್ನ ಮಾಡಿ, ನಿಮಗೂ ಕೂಡ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ದೋಸೆ ಬರುತ್ತೋ ಅದೇ ರೀತಿಯೇ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಕಡೆ ಪಾತ್ರೆ ಜಾಸ್ತಿ ಇತ್ತು, ಹಾಗಾಗಿ ಸೂರ್ಯನ ಕರೆದೆ, ರೀ ಸ್ವಲ್ಪ ಹಸಿಟ್ಟು ರುಬ್ಬಿ ಕೊಡ್ರಿ, ನನ್ನ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ರುಬ್ತಾ ಇದ್ದರು, ನಾನು ಈ ಕಡೆ ಪಾತ್ರೆ ತೊಳಿತಾ ಇದ್ದೀನಿ. ನೈಟ್ ಹೊತ್ತು ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಆದಷ್ಟು ಅಷ್ಟು ಕೆಲಸನೂ ಮುಗಿಸ್ಬಿಟ್ಟು ಮಲಿಕೋತೀನಿ. ಇಲ್ಲದಿದ್ದರೆ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಅಡುಗೆ ಮನೆ ನೋಡಿದ್ರೆ ಎಲ್ಲ ಗಜಿ ಬಿಜಿ ಥರ ಇರುತ್ತೆ, ನಂಗೆ ಇಷ್ಟನೇ ಆಗಲ್ಲ. ಇನ್ನೊಂದು ಕಡೆ ಹಸಿಟ್ಟೆಲ್ಲ ರುಬ್ಬಿದೆಲ್ಲ ಆಯಿತು, ಕಲಸಿ ಇಡ್ತಾ ಇದ್ದಾರೆ.
ಮತ್ತು ಪ್ಲೇಟು ಕೂಡ ಮುಚ್ಚಿದ್ರು. ಒಂದು ತಟ್ಟೆ ಇಕ್ಬಿಟ್ಟು ಅದ್ರ ಮೇಲೆ ತಪ್ಪಲೆ ಇಕ್ಕಿದ್ದಾರೆ, ಯಾಕೆಂದರೆ ಹಸಿಟ್ಟು ಉಕ್ಕಬಾರ್ದು ಅಂತ. ಉಕ್ಕಿದ್ರೆ ತಟ್ಟೆ ಒಳಗಡೆ ಬೀಳುತ್ತಲ್ವಾ, ಹಾಗಾಗಿ ಆ ತಟ್ಟೆನ ಇಕ್ಬಿಟ್ಟು ತಪ್ಪಲೆ ಒಳಗಡೆ ಇಕ್ಬಿಟ್ಟು ಹೋಗಿದ್ದಾರೆ. ಇವಾಗ ಇನ್ನೊಂದು ಕಡೆ ನಾನು ಅಡುಗೆ ಮನೇನ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ನನಗೆ ಯಾವಾಗಲೂ ಕ್ಲೀನಾಗೇ ಇರಬೇಕು, ಸ್ವಲ್ಪ ಗಲೀಜು ಅನಿಸಿದ್ರು ನನಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಕೆಲಸನೂ ನಾನು ಮಾಡಿ ಮುಗಿಸಿನೇ ಮಲಿಕೊಳ್ತೀನಿ. ಇಷ್ಟೊತ್ತಾಯಿತು ನೋಡಿ ನನ್ನ ಕೆಲಸ, ಸಾಕಾಗುತ್ತೆ. ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. 11 ಗಂಟೆವರೆಗೂ ಕೆಲಸ ಮಾಡೋದೇ ಮಾಡೋದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.